ಸ್ಯಾಮ್ಸಂಗ್ ಇನ್ವರ್ಟರ್ ಮತ್ತು ಇದು ನ್ಯೂ ಮಾಡಲ್ ಲೇಟೆಸ್ಟ್ ಮಾಡಲ್ಲು ಮತ್ತು ಲೇಟೆಸ್ಟ್ ಟೆಕ್ನಾಲಜಿ ಕೂಡ ಟ್ವಿನ್ ಕೂಲ್ ಟೆಕ್ನಾಲಜಿ. ಟ್ವಿನ್ ಕೂಲ್ ಬಗ್ಗೆ ಗೊತ್ತಿಲ್ಲ ಅಂದರೆ ಹೇಳ್ತೀನಿ, ಬಟ್ ಮೊದಲಿಗೆ ಪ್ರಾಬ್ಲಮ್ ಏನು ಅಂದರೆ ವಾಟರ್ ಲೀಕೇಜ್ ಮತ್ತು ಕೂಲಿಂಗ್ ಪ್ರಾಪರಾಗಿ ಆಗ್ತಾಯಿಲ್ಲ, ವೆಜಿಟೇಬಲ್ ಎಲ್ಲ ಜಲ್ದಿನೇ ಸ್ಪಾಯ್ಲ್ ಆಗ್ತಿದೆ ಅಂದರೆ ಹಾಳಾಗ್ತಾ ಇದೆ. ಇದನ್ನು ಹೇಗೆ ರೆಕ್ಟಿಫೈ ಮತ್ತು ಹೇಗೆ ರಿಪೇರಿ ಮಾಡೋದಂತ ಎಕ್ಸ್ಪ್ಲೈನ್ ಮಾಡ್ತೀನಿ ಈಚ್ ಆ್ಯಂಡ್ ಎವ್ರಿಥಿಂಗು. ಕಂಪ್ಲೀಟಾಗಿ ವಿಡಿಯೋ ನೋಡಿ. ಮೊದಲಿಗೆ ಒಳಗಡೆ ಇರೋ ವೆಜಿಟೇಬಲ್ಸ್ ಏನೇನು ಐಟಮ್ಸ್ ಇದೆ ಎಲ್ಲ ರಿಮೂವ್ ಮಾಡಿಸಿದ್ದೀನಿ. ಕೆಳಗಡೆ ನೋಡಿ ವಾಟರ್ ಎಷ್ಟು ಸ್ಟೋರ್ ಆಗಿದೆ, ತುಂಬ ದಿಸ್ತಿಂದ ಪ್ರಾಬ್ಲಮ್ ಇತ್ತಂತೆ. ಸೊ ಅವ್ರ ಮನೇಲಿ ಎ ಸಿ ಸರ್ವಿಸ್ ಮಾಡಿಕೊಟ್ಟಾಗ ಅವ್ರು ಇದನ್ನು ತೋರಿಸಿದಾಗ ಈ ಪ್ರಾಬ್ಲಮ್ ಸಾಲ್ವ್ ಮಾಡಿಕೊಟ್ಟಿದ್ದೀನಿ. ಸೊ ನೀವು ಅಬ್ಸರ್ವ್ ಮಾಡ್ಬೋದು ಇಲ್ಲಿ ನೋಡಿ, ಈ ಡಕ್ ಒಳಗಡೆ ಎಲ್ಲ ಐಸ್ ಫಾರ್ಮೇಷನ್ ಆಗಿ ಬ್ಲಾಕ್ ಆಗಿಬಿಟ್ಟಿದೆ. ಇದು ಏರ್ ಸರ್ಕ್ಯುಲೇಷನ್ ಆಗುವಂಥ ವೆಂಟ್ ಇದು. ಸೊ ಇಲ್ಲಿಂದ ಫುಲ್ ಕಂಪ್ಲೀಟ್ ಬ್ಲ್ಯಾಕ್ ಆಗಿದೆ. ಮೊದಲಿಗೆ ಮೇಲ್ಗಡೆ ಇರೋವಂಥ ಅಪಾರ್ಟ್ಮೆಂಟ್ಸ್ ಬಿಚ್ಕೊಳ್ಳೋಣ. ಇದ್ರೊಳಗಡೆ ಒಂದು ಡಿ ಸಿ ಫ್ಯಾನ್ ಮೋಟ್ರು ಮತ್ತು ಎರಡು ಥರ ಸೆನ್ಸಾರು, ಹೀಟ್ರ್ ಕಾಯಿಲು, ಈ ಥರ ಐಟಮ್ಸ್ ಬರುತ್ತೆ. ಇದೇ ಫಸ್ಟ್ ಟೈಮ್ ರಿಮೂವ್ ಮಾಡ್ತಾ ಇರೋದು, ಯಾಕಂದರೆ ಜಸ್ಟ್ 3 ಇಯರ್ಸ್ ಆಗಿದೆ ಅಷ್ಟೇ ಇದು ಪರ್ಚೇಸ್ ಮಾಡಿಯವರು. ಸೊ ಕಂಪ್ಲೀಟಾಗಿ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಕೊನೆ ತನಕ ನೋಡಿ. ಮತ್ತು ಈ ಕ್ಲಿಪ್ಸ್ ಎಲ್ಲ ನೀವು ಈಸಿಗೆ ರಿಮೂವ್ ಮಾಡ್ಕೋಬೇಕು. ಸ್ವಲ್ಪ ಹಾರ್ಡಾಗಿ ಕಿತ್ತರೆ ಏನಾರ ಪ್ರಾಬ್ಲಮ್ ಆದರೆ ಮತ್ತೆ ಕನೆಕ್ಟ್ ಆಗೋಲ್ಲ, ಕನೆಕ್ಟ್ ಆಗದಿದ್ದರೆ ಎರರ್ ಬರುತ್ತೆ, ಕೂಲಿಂಗ್ ವೇರಿಯೇಷನ್ ಆಗಿಬಿಡುತ್ತೆ. ಸೊ ಫಸ್ಟ್ ಟೈಮ್ ರಿಮೂವ್ ಮಾಡ್ಬೇಕಾದ್ರೆ ಇವೆಲ್ಲ ಸೇಫ್ಟಿಗೆ ಬಿಚ್ಕೊಳ್ಳಿ. ಸೊ ಅದರಿಂದಲೇ ಈ ಒಳಗಡೆ ನೋಡಿ ಎಷ್ಟು ಥರ ಐಸ್ ಸ್ಟಕ್ ಆಗಿದೆ ಅಂದರೆ ಲೈಕ್ ಹಾರ್ಡಾಗಿ ಐಸು ಸ್ಟಕ್ ಆಗಿದೆ ಒಳಗಡೆ. ನಾರ್ಮಲಾಗಿ ಅಲ್ಲಿ ಐಸು ಮೆಲ್ಟಾಗಿ ವಾಟರ್ ಆಗಿ ಡ್ರೈನ್ ಆಗಿ ಆಚೆ ಹೋಗ್ಬೇಕು, ಹೋಗಿಲ್ಲ ಅದು. ಯಾಕೆ ಹೋಗಿಲ್ಲ ಅಂತಲೂ ನಿಮಗೆ ಗೊತ್ತಾಗುತ್ತೆ, ನಾನು ಹೇಳೋದೇ ಬೇಡ. ಹಂಗೆ ನೋಡ್ತಾ ಇದ್ರೆ ವೀಡಿಯೋ ಕಂಪ್ಲೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ, ನೋಡ್ತಾ ಇರಿ. ಆ ವಾಟ್ರ್ ಇಲ್ಲಿ ಒಂದು ಡ್ರೈನ್ ಪೈಪ್ ಬರುತ್ತೆ, ಇಲ್ಲಿಂದ ಹೋಗಬೇಕು, ಹೋಗಿಲ್ಲ, ಐಸ್ ಆಗಿಬಿಟ್ಟಿದೆ. ಯಾಕೆಂದರೆ ಸಮ್ ಏನೋ ಒಂದು ಥಿಂಗ್ಸ್ ಹೋಗಿ ಸ್ಟಕ್ ಆಗಿದೆ ಪೈಪಲ್ಲಿ, ಅದರಿಂದನೇ ಐಸ್ ಮೆಲ್ಟ್ ಆಗದೆ ಹಂಗೆ ಆಗಿದೆ. ಮೊದಲಿಗೆ ಕೆಳಗಡೆ ಹೋಗೋಣ. ಕೆಳಗಡೆದು ಕೂಡ ಇದೇ ಥರ ರೀತಿ ಇದೆ, ಅದು ಬಿಚ್ಕೊಂಡಿದ್ದೀನಿ ನೋಡಿ. ಇಲ್ಲೊಂದು ಕೂಲಿಂಗ್ ಕಾಯಿಲ್ ಇದೆ, ಇದೇ ಟ್ವಿನ್ ಕೂಲ್, ಇಲ್ಲೊಂದು ಕೂಲಿಂಗ್ ಕಾಯಿಲ್ ಇದೆ, ಇಲ್ಲಿ ಫ್ಯಾನು ಮತ್ತು ಎರಡು ಸೆನ್ಸಾರ್ ಇರುತ್ತೆ. ಸೊ ಇದು ಡ್ರೈನ್ ಟ್ರೈ ಅಂತೀವಿ ಇದನ್ನು. ಇಲ್ಲಿಂದ ಕೂಡ ವಾಟ್ರ್ ಹೋಗಬೇಕು, ಇಲ್ಲೂ ಕೂಡ ಬ್ಲಾಕೇಜ್ ಆಗಿದೆ. ಮೊದಲಿಗೆ ಇಲ್ಲಿ ಕೂಡ ನಿಧಾನಕ್ಕೆ ಈ ಸೆನ್ಸಾರ್ ಕ್ಲಿಪ್ನ ರಿಮೂವ್ ಮಾಡ್ಕೊಳ್ಳಿ. ಮತ್ತು ಇಲ್ಲೊಂದು ಅಬ್ಸರ್ವ್ ಮಾಡಿ, ಇಲ್ಲಿ ನೋಡಿ ಮಾಯಿಶ್ಚರ್ ಆಗಿದೆ. ಈ ಮಾಯಿಶ್ಚರ್ ಆದರೂ ಕೂಡ ಕೆಲವೊಂದು ಟೈಮು ಕೂಲಿಂಗ್ ವೇರಿಯೇಷನ್ ಆಗುತ್ತೆ ಸೆನ್ಸಾರ್ ಚೆನ್ನಾಗಿದ್ರೂ ಕೂಡ. ನೋಡಿ ಸ್ವಲ್ಪ ಹೊತ್ತಿಗೆ ಇಲ್ಲಿ ಬಿಸಿನೀರು ಹಾಕಿ ಕರಗಿಸಿದ್ದೀನಿ, ಇಲ್ಲಿ ಇವಾಗಲೂ ಕೂಡ ನೀರು ಹೋಗ್ತಾ ಇಲ್ಲ, ಇಲ್ಲೂ ಕೂಡ ಬಿಸಿನೀರು ಹಾಕಿದ್ದೀನಿ ಪ್ರಾಪರಾಗಿ ಹೋಗ್ತಾ ಇಲ್ಲ, ಬ್ಲಾಕೇಜ್ ಆಗಿದೆ. ಸೊ ತಿರುಗಿ ಇಲ್ಲೆಲ್ಲ ವೆಂಟ್ ಒಳಗಡೆ ಇರೋ ನೀರನ್ನೆಲ್ಲ ಬಿಸಿನೀರು ಹಾಕಿ ಅದನ್ನೆಲ್ಲ ಮೆಲ್ಟ್ ಮಾಡಿ ನೀಟಾಗಿ ತೆಗಿಬೇಕು. ಯಾವುದೇ ಹಾರ್ಡ್ ಎಕ್ವಿಪ್ಮೆಂಟಿಂದ ಅದನ್ನು ಡ್ಯಾಮೇಜ್ ಮಾಡ್ಬೋದು, ಸ್ಕ್ರೂ ಡ್ರೈವರ್ ಹಾಕೋದು, ಚಾಕು ಹಾಕೋದು, ಹಂಗೆಲ್ಲ ಮಾಡಬಾರ್ದು ಯಾಕಂದ್ರೆ ಎಲ್ಲ. ಮತ್ತು ಕೆಳಗೆ ಬನ್ನಿ, ಕೆಳಗೆ ಬಂದಾಗ ನೋಡಿ ಇಲ್ಲೇ ಡ್ರೈನ್ ಟ್ರೈ ಇದೆ, ಬ್ಯಾಕ್ ಸೈಡ್ ಮೈನ್ ಡ್ರೈನ್ ಟ್ರೈ ಇದು. ಇಲ್ಲಿ ಬಂದು ವಾಟರ್ ಸ್ಟೋರ್ ಆಗಬೇಕು ಮತ್ತು ಇಲ್ಲೇ ಡ್ರೈ ಆಗುತ್ತೆ ನೋಡಿ. ಇಲ್ಲಿ ಪೈಪಲ್ಲಿ ಬ್ಲಾಕೇಜ್ ಆಗಿದೆ ನೋಡಿ, ಸಮ್ ಯಾವುದೋ ಒಂದು ಪೀಸಸ್ ಹೋಗಿ ಎಲ್ಲ ಸ್ಟಕ್ ಆಗಿ ನೀರು ಬರ್ತಿರ್ತಾರ, ಬ್ಲಾಕೇಜ್ ಆಗಿದೆ. ಸೊ ಬ್ಲಾಕೇಜ್ ಆಗಿದ್ರಿಂದ ಬರ್ತಾ ಇಲ್ಲ ಅಂತ ಅಂದ್ಕೊಂಡೆ, ಬಟ್ ಅದು ಕ್ಲಿಯರ್ ಮಾಡಿದ್ರು ಕೂಡ ಬಂದಿಲ್ಲ. ತಿರ್ಗಾ ನಾನು ಯಾವ ಥರ ಕ್ಲಿಯರ್ ಮಾಡ್ತೀನಿ ಅಂತಲೂ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಮೊದಲಿಗೆ ಇದು ಸ್ವಲ್ಪ ತಾಗೋ ತನಕ ನಾವು ಸೆನ್ಸರ್ಗಳು ಚೆಕ್ ಮಾಡ್ಕೊಳ್ಳೋಣ ನೋಡಿ. ಮೊದಲಿಗೆ ಸೆನ್ಸಾರ್ ವ್ಯಾಲ್ಯೂ ಎಷ್ಟಿದೆ ನೋಡ್ಕೋಬೇಕು. 4.5 kilo ohms ಇದೆ, ಲೈಕ್ ಇವಾಗ ಆಚೆ ಆಂಬಿಯರ್ ಟೆಂಪ್ರೇಚರ್ ತಗೊಬಂದಿದ್ದೀನಿ. ಇವಾಗ ಫ್ಯಾನ್ ವ್ಯಾಲ್ಯೂ ನೋಡೋಣ. ಫ್ಯಾನ್ ನೋಡಿ ವೈಟ್ ಆ್ಯಂಡ್ ರೆಡ್ಡು, 13 kilo ohms ಇದೆ. ಎಕ್ಸಾಕ್ಟಾಗಿ ನೋಡ್ಕೊಳ್ಳಿ, ನೀವು ಯಾವುದೇ ಮಿಷಿನ್ಗೆ ಹೋದರೂ ಕೂಡ ಸ್ಯಾಮ್ಸಂಗಲ್ಲಿ ಸೇಮ್ ವ್ಯಾಲ್ಯೂ ಬರಬೇಕು. ಮತ್ತು ಇವಾಗ ವೈಟ್ ಆ್ಯಂಡ್ ಬ್ಲ್ಯಾಕ್, ಬ್ಲ್ಯಾಕಲ್ಲಿ ನೋಡಿ 900 mega ohms ಬರ್ತಾ ಇದೆ, 0.900 ನೋಡಿ. ಎಕ್ಸಾಕ್ಟಾಗಿ ನೋಡ್ಕೊಳ್ಳಿ, ಇವೆಲ್ಲ ನೀವು ವಿಡಿಯೋದಲ್ಲಿ ಸ್ಕ್ರೀನ್ಶಾಟ್ ತೊಗೊಳ್ಳಿ, ಇಲ್ಲಾಂದರೆ ತುಂಬ ಯೂಸ್ ಆಗುತ್ತೆ. ಮತ್ತು ಇನ್ನೊಂದು ವೈರು ಕೂಡ ಚೆಕ್ ಮಾಡ್ತೀನಿ ನೋಡಿ, ಅದು ಕೂಡ 900 mega ohms ಬರ್ತಾ ಇದೆ. ಸೊ ಇಷ್ಟು ಚೆಕ್ ಮಾಡ್ಕೋಬೇಕು ನೀವು ಮೊದಲಿಗೆ, ಯಾಕಂದರೆ ಸೇಮ್ ಎಲ್ಲ ಸ್ಯಾಮ್ಸಂಗಲ್ಲಿ 90% ಇದೇ ಬರುತ್ತೆ ನೋಡಿ. ಇವಾಗ ಮೇಲ್ಗಡೆ ಏನು ಚೆಕ್ ಮಾಡಿದ ವ್ಯಾಲ್ಯೂ ಕೆಳಗಡೆ ಕೂಡ ಸೇಮ್ ಇರುತ್ತೆ, ಸೇಮ್ ವ್ಯಾಲ್ಯೂ ಬರುತ್ತೆ. ಸೊ ಇದ್ರ ಕೂಡ ನಿಮ್ಗೆ ಏನಾರ ವೇರಿಯಬಲ್ ವ್ಯಾಲ್ಯೂ ಬಂದಿಲ್ಲ ಅಂದರೆ ಅವಾಗ ನೀವು ರಿಪ್ಲೇಸ್ ಮಾಡಬೇಕಾಗತ್ತೆ, ಅದು ಆರಾಮಾಗಿ ಸಿಗುತ್ತೆ ನಿಮಗೆ ಸ್ಯಾಮ್ಸಂಗಲ್ಲಿ. ನೆಕ್ಸ್ಟ್ ಸ್ಟೆಪ್ಸು ಬನ್ನಿ, ಇದನ್ನು ಕ್ಲಿಯರ್ ಮಾಡ್ಕೊಳ್ಳೋಣ. ಇಲ್ಲಿ ನಾವು ಈ ಥರ ಒಂದು ವೈರ್ ತಗೊಬಂದರೆ ಒಳಗಡೆ ಕ್ಲಿಯರ್ ಮಾಡ್ಕೊಬೋದು, ಈ ಥರ ಸಾಫ್ಟಾಗಿ ತಳ್ಳಿ 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 ಐಸ್ ಕಟ್ಟಿಬಿಟ್ಟಿದ್ರೆ ಅದು ಈಸಿಯಾಗಿ ರಿಮೂವ್ ಆಗೋಲ್ಲ. ಸ್ವಲ್ಪ ತಾಳ್ಮೆಯಿಂದ ಹಾಟ್ ವಾಟರ್ ಹಾಕಿ ರಿಮೂವ್ ಮಾಡಬೇಕಾಗತ್ತೆ ನೋಡಿ. ಇವಾಗ ನೀರು ಹಾಕ್ತೀನಿ, ಇಲ್ಲಿ ಫ್ಲೋ ಹೆಂಗೆ ಹೋಗ್ತಾ ಇದೆ ನೋಡಿ, ಈಸಿಯಾಗಿ ಹೋಗ್ತಾ ಇದೆ. ಇವಾಗ ನೀರು ಬರ್ತಾ ಇದೆ ನೋಡಿ, ನೀರು ಸ್ವಲ್ಪ ಕಡಿಮೆನೇ ಬರ್ತಾ ಇದೆ. ಮೇಲ್ಗಡೆ ಹಾಕಿ ನೋಡೋಣ ಫಸ್ಟು.
ಇನ್ನೂ ಕ್ಲಿಯರ್ ಆಗಿಲ್ಲ, ಇಲ್ಲಿ ಹಿಂಗೆ ಬ್ಲಾಕೇಜ್ ಆಗಿದೆ, ಈ ನೀರನ್ನ ಹಂಗೆ ಖಾಲಿ ಮಾಡಿಬಿಟ್ಟು ಡೈರೆಕ್ಟ್ ಆಗಿ ತೋರಿಸ್ತೀನಿ. ನೋಡಿ ಇನ್ನೂ ಇಲ್ಲಿ ಬ್ಲಾಕೇಜ್ ಆಗಿದೆ, ಇನ್ನೂ ಹೋಗ್ತಾಯಿಲ್ಲ ಫ್ರೀಯಾಗಿ, ಬಟ್ ಆಮೇಲೆ ಫ್ರೀಯಾಗಿ ಹೋಯಿತು. ನೋಡಿ ನೀರು ಯಾವ ಥರ ಬರ್ತಾಯಿದೆ, ಇಷ್ಟು ಫೋರ್ಸಲ್ಲಿ ನೀರು ಬರಬೇಕು, ಯಾಕಂದರೆ ಸೀಡ್ಸ್ ಅಂತೀವಿ ಲೈಕ್ ಇದರ ಕಾಳುಗಳು ಹೋಗಲ್ಲಿ ಸೇರ್ಕೊಂಡಿದ್ರೆ ಗಟ್ಟಿ ಆಗಿಬಿಟ್ಟಿರುತ್ತೆ. ಸೊ ಅದರಿಂದ ಮಿಡಮ್ಕಲ್ಲಿ ನೀರು ಹಾಕ್ಸ್ಬಿಟ್ಟು ನೀರು ನೋಡಿ ಫೋರ್ಸಾಗಿ ಬರ್ತಾಯಿದೆ, ಮತ್ತು ಕೆಗಡೆ ಕೂಡ ಹಾಕ್ಸ್ತೀನಿ ನೋಡಿ ನೀರು. ಸೊ ಎಷ್ಟು ಫೋರ್ಸಾಗಿ ಬರ್ತಾಯಿದೆ, ಇವಾಗ ಒಂಚೂರು ವಾಟರ್ ಲೀಕೇಜ್ ಬರೋಲ್ಲ. ಈ ಥರ ಎಲ್ಲ ಕ್ಲಿಯರಾಗಿ ಕ್ಲೀನ್ ಮಾಡಿದ್ರೆ ಅಲ್ಲಿ ವೆಂಟ್ಗಳು ಅನ್ಎಕ್ಸ್ಪೆಕ್ಟೆಡಾಗಿ ಏನಾರ ಸೆನ್ಸಿಂಗ್ ಪ್ರಾಬ್ಲಮ್ ಆಗಿ ಐಸ್ ಆಗಿಬಿಡುತ್ತೆ ಒಂದೊಂದು ಟೈಮು, ಆವಾಗ ಈ ಥರ ಪ್ರಾಬ್ಲಮ್ಗಳಾಗುತ್ತೆ. ಪ್ರಾಪರಾಗಿ ಚೆಕ್ ಮಾಡಿಬಿಟ್ಟು ಹಾಕ್ಬೇಕು ನೋಡಿ, ಒಳಗಡೆ ಇರೋ ಸೆನ್ಸರ್ ಕೂಡ ಚೆಕ್ ಮಾಡ್ತಾಯಿದ್ದೀನಿ, ಇದು ಕೂಡ 5 kΩ ಬರುತ್ತೆ, 4.5 ಇಲ್ಲ 5.5 ಬರುತ್ತೆ. ಇವಾಗ ನೋಡಿ ಫ್ರಿಜ್ ಒಳಗಡೆ ಇರೋದ್ರಿಂದ ಸ್ವಲ್ಪ ವೇರಿಯಬಲ್ ಬರುತ್ತೆ, ಆಚೆ ಬಂದರೆ ನಿಮಗೆ 4.5 kΩ ಬರೋದು. ಮತ್ತು ಕೆಳಗಡೆ ಸೆನ್ಸರ್ ಕೂಡ ಚೆಕ್ ಮಾಡ್ತಾಯಿದ್ದೀನಿ ನೋಡಿ, 5.6 kΩ ಬರ್ತಾಯಿದೆ. ಸೊ ಇದು ಪರ್ಫೆಕ್ಟ್ ಆಗಿದೆ. ಮತ್ತು ಆಚೆ ಬಂದುಬಿಟ್ಟು ಇವಾಗ ಎಲ್ಲ ಕನೆಕ್ಟ್ ಮಾಡಿಬಿಟ್ಟು ನಾನು ಸ್ವಿಚ್ ಡೈರೆಕ್ಟಾಗಿ ಹಾಕಿ ಈಟ್ರ್ ಕಂಡೀಷನ್ ಚೆಕ್ ಮಾಡ್ತೀನಿ, ಎಲ್ಲ ಕನೆಕ್ಷನ್ ಎಲ್ಲ ಕೊಟ್ಬಿಟ್ಟಿದ್ದೀನಿ ನೋಡಿ. ಈಟ್ರ್ ಕೂಡ ವೋಲ್ಟೇಜ್ ತೊಗೊತಾಯಿದೆ, ಲೈಕ್ ಆ್ಯಂಪೇರ್ ಕೊಡ್ತಾಯಿದೆ ಅಂದರೆ ವೋಲ್ಟೇಜ್ ತೊಗೊತಾಯಿದೆ ಅಂತ ಅರ್ಥ. ಇನ್ನೊಂದು ಸ್ವಲ್ಪ ನಂತರ ಅದು ಇವಾಗ ಕಂಪ್ರೆಸರ್ಗೆ ವೋಲ್ಟೇಜ್ ಕೊಟ್ಟು ಕಂಪ್ರೆಸರ್ ರನ್ ಆಗುತ್ತೆ. ಕಂಪ್ರೆಸರ್ ರನ್ನಿಂಗ್ ಇದೆಯಾ, ಪೈಪೆಲ್ಲ ಹೀಟ್ ಆಗ್ತಾಯಿದೆಯಾ ಚೆಕ್ ಮಾಡ್ಕೊಬೇಕು, ಅವೆಲ್ಲ ಪರ್ಫೆಕ್ಟ್ ಆಗಿದೆ. ಮತ್ತು ಒಂದು 5 ನಿಮಿಷ ಬಿಟ್ಟು ಫ್ಯಾನು ಮತ್ತು ಕಂಪ್ರೆಸರ್ ಎಲ್ಲ ಪಕ್ಕ ಓಡ್ತಿದೆಯಾ ಅಂತಲೂ ಚೆಕ್ ಮಾಡ್ಕೋಬೇಕಾಗತ್ತೆ. ಕೆಲವೊಂದು ಟೈಮು ಓಡ್ತಾ ಓಡ್ತಾ ಸಮ್ ಹೆರರ್ ಬಂದುಬಿಡುತ್ತೆ, ಅದಕ್ಕೋಸ್ಕರ ಒಂದು 5-10 ನಿಮಿಷ ನೀವು ವೇಟ್ ಮಾಡಬೇಕಾಗತ್ತೆ. ನೋಡಿ ಸದ್ಯಕ್ಕೆ ಫ್ಯಾನ್ ಓಡ್ತಾ ಇಲ್ಲ, ಇವಾಗ ನಾನು ಡೋರ್ ಸ್ವಿಚ್ ಇದೆಯಲ್ಲ ಅದನ್ನು ಮ್ಯಾನ್ಯಲಾಗಿ ಕ್ಲೋಸ್ ಮಾಡ್ತೀನಿ, ಇವಾಗ ಓಡುತ್ತೆ, ಸೌಂಡ್ ಬರುತ್ತೆ ಒಳಗಡೆ ಗುರ್ ಅಂತ. ಸೊ ನಿಮಗೆ ಇನಿಷಿಯಲ್ ಅಂದರೆ ಮೊದಲಿಗೂ ನೀವು ಈ ಥರ ಚೆಕ್ ಮಾಡ್ಕೊಬೋದು, ಇಲ್ಲ ಕೆಲಸ ಎಲ್ಲ ಆದ ನಂತರ ಕೂಡ ಚೆಕ್ ಮಾಡ್ಕೊಬೇಕಾಗತ್ತೆ. ಇನ್ ಕೇಸ್ ಇದು ಡೋರ್ ಕ್ಲೋಸ್ ಮಾಡಿ ಓಡ್ತಿಲ್ಲ ಅಂದರೆ 100% ಫ್ಯಾನ್ ಹೋಗಿರುತ್ತೆ, ಫ್ಯಾನ್ ಒಂದು ರಿಪ್ಲೇಸ್ ಮಾಡಿದ್ರೆ ಅದು ಕೂಡ ಸಕ್ಸಸ್ ಆಗುತ್ತೆ. ಕ್ಲಿಯರಾಗೆಲ್ಲ ನೋಡ್ತಾ ಇದ್ದೀರ ಅನಿಸುತ್ತೆ, ಕನ್ನಡದಲ್ಲಿ ಮೊಟ್ಟ ಮೊದಲ ಬಾರಿಗೆ ಈ ಥರ ವೀಡಿಯೋಸ್ ಆಗ್ತಾ ಇರೋದು. ದಯವಿಟ್ಟು ಸಪೋರ್ಟ್ ಮಾಡಿ, ನಿಮ್ಗೆ ಇಷ್ಟ ಆದರೆ ಮಾತ್ರ ಲೈಕ್ ಮಾಡಿ. ಇನ್ನೂ ಹೊಸ ಹೊಸ ಥರ ಪ್ರಾಬ್ಲಮ್ಸ್ ಹೊಸ ಹೊಸ ಥರ ಮಾಡೆಲ್ಗಳು ವೀಡಿಯೋಗಳು ಮಾಡೋದಕ್ಕೆ ನನಗೆ ಸಪೋರ್ಟ್ ಮಾಡಿ ದಯವಿಟ್ಟು. ಮತ್ತು ಇನ್ನೊಂದು ಹೇಳೋದು ನೋಡಿ, ಕಂಪ್ರೆಸರ್ ಕೂಡ ಆ್ಯಂಪೇರು ಕ್ಲೀನಾಗಿ ಕೊಡ್ತಾಯಿದೆ, ಇದನ್ನೆಲ್ಲ ಚೆಕ್ ಮಾಡ್ಕೋಬೇಕು. ಇನ್ನೂ ಇನ್ ಡೀಟೇಲ್ ಆಗಿ ನಿಮಗೆ ಎಕ್ಸ್ಪ್ಲೈನ್ ಮಾಡೋಕ್ಕೆ ನನಗೆ ತುಂಬ ಇಷ್ಟ ಆಗುತ್ತೆ, ನೀವು ಕೂಡ ಸಪೋರ್ಟ್ ಮಾಡಬೇಕು. ನಮ್ಮ ವೀಡಿಯೋಸು ವ್ಯೂವು ಒಂದು 1K ಹೋದರೆ 100 ಲೈಕ್ ಬಂದರೆ ಇನ್ನೊಂದು ಲೇಟೆಸ್ಟ್ ವೀಡಿಯೋ ಮಾಡೋದಕ್ಕೆ ನಾನು ಪ್ರಿಪೇರ್ ಆಗಿದ್ದೀನಿ, ನಿಮ್ಗೆ ಇನ್ನೂ ಈಚ್ ಆ್ಯಂಡ್ ಎವ್ರಿಥಿಂಗ್ ಎಕ್ಸ್ಪ್ಲೈನ್ ಮಾಡ್ತೀನಿ. ಥ್ಯಾಂಕ್ ಯು, ಧನ್ಯವಾದ. ಮತ್ತು ಸಿಗೋಣ ಒಂದು ಅದ್ಭುತವಾದ ವೀಡಿಯೋವೊಂದಿಗೆ, ಸಿಂಪಲ್ಲಾಗಿ ನಿಮಗೆಲ್ಲರಿಗೂ ಅರ್ಥ ಆಯಿತು ಅನಿಸುತ್ತೆ. ಏನಾರ ಡೌಟ್ಸ್ ಇದ್ದರೆ ನನ್ನ ವಾಟ್ಸಪ್ ನಂಬರ್ಗೆ ನೀವು ವಾಯ್ಸ್ ಮೆಸೇಜ್ ಮುಖಾಂತರ ಕಳಿಸ್ಬೋದು.